ಹಿರಿಯೂರಿನ ಬಿಜೆಪಿ ಶಾಸಕಿ. ಮೊದಲಿಗೆ ಬೆಳಗೆರೆ ಡಿಜಿಟಲ್ ನ್ಯೂಸ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ, ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರೋದಕ್ಕೆ, ಮತ್ತು ಇದನ್ನು ಸ್ಟಾರ್ಟ್ ಮಾಡಿರುವಂಥ ಜಯಣ್ಣ ಅವ್ರಿಗೆ ಅವ್ರ ತಂಡಕ್ಕೆ ಶುಭವನ್ನು ಕೋರ್ತೇನೆ. ಹಿರಿಯೂರಲ್ಲಿ ಗೊಲ್ಲರು ರೌಡಿಸಂ ಮಾಡ್ತಾ ಇದ್ರ, ಗೊಲ್ಲ ಸಮುದಾಯದ ಯಾರಾದರೂ ನಾಯಕರಾದರೆ ಇಲ್ಲಿ ಬೇರೆ ರೀತಿಯ ಬೆಳವಣಿಗೆಗಳಾಗುತ್ತೆ, ರೌಡಿಸಂ ಆಗುತ್ತೆ, ಇದ್ರೆ ಆಗುತ್ತೆ. ಈ ಕುರಿತು ಶಾಸಕಿ ಹೇಳಿದ್ದೇನು, ಶಾ ಎ ಕೃಷ್ಣಪ್ಪನವ್ರು ಸೋಲಿಕ್ಕೆ ಗೊಲ್ಲರು ಎ ಕೃಷ್ಣಪ್ಪನವರು ಗೊಲ್ಲರು MLA ಆದರೆ ದಾಂಧಲೆ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಚುನಾವಣೆ ವೇಳೆ ಹಿರಿಯೂರು ಜನತೆಗೆ ಶಾಸಕಿ ಕೊಟ್ಟಿದ್ದ ಭರವಸೆಯಾದರೂ ಏನು, ಮನುಷ್ಯನ ಗುಣವನ್ನು ಅಳತೆ ಮಾಡಲಿಕ್ಕಾಗೋದಿಲ್ಲ, ಹಾಗಾಗಿ ದಯವಿಟ್ಟು ನನಗೊಂದು ಅವಕಾಶವನ್ನು ಕೊಡಿ. ಸಮುದಾಯಕ್ಕೆ ಅಂಟಿದ್ದ ಕಳಂಕ ಹೋಗಲಾಡಿಸಲು ಶಾಸಕಿಯವರು ಮಾಡಿದ ಪ್ಲಾನ್ ಆದರೂ ಯಾವುದು, ಅದು ಸುಳ್ಳು ಅಂತ ಹೇಳಿ ನಾನು ಸಾಬೀತು ಮಾಡ್ತೇನೆ ಅಂತ ಹೇಳಿ ನಾನು ಚುನಾವಣೆಯಲ್ಲಿ ಹೇಳಿದೆ. ಅದೇ ರೀತಿ ಇವರ ಒಂದು ಜಾತಿಯನ್ನ ಬಲಿಪಶು ಮಾಡಿದ್ದಾರೆ. ಕಾಡುಗೊಲ್ಲರ ST ಮೀಸಲಾತಿ ವಿಚಾರದಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ನಡೆ ಯಾವುದು, ಕಾಡು ಊರು ಈ ರೀತಿಯ ಒಂದು ಅಭಿಪ್ರಾಯಗಳನ್ನು ಸೃಷ್ಟಿ ಮಾಡ್ತಾ ಆ ಕಂದಕ ಮಧ್ಯೆ ಒಂದು ಸೃಷ್ಟಿಯಾಗುವಂಥ ಪ್ರಯತ್ನಗಳು ನಡೀತಾ ಇದೆ, ಇದ್ರ ಬಗ್ಗೆ ನೀವು ಸಮುದಾಯದ ನಾಯಕಿಯಾಗಿ ನೋಡಿ. ಹಿರಿಯೂರಲ್ಲಿ ಸೋತು ಸುಣ್ಣವಾಗ್ತಾರೆ ಅಂದವರಿಗೆ ಗೆಲುವಿನ ಮೂಲಕ ಉತ್ತರ ಕೊಟ್ಟಿದ್ದು ಹೇಗೆ? ಮೊದಲನೇ ಬಾರಿಗೆ ನಾನು BJP ಅಭ್ಯರ್ಥಿ ಅಂದಾಗಲೇ ಬಹಳಷ್ಟು ಜನ ಇಲ್ಲ ಸೋತು ಬೆಂಗಳೂರಿಗೆ ವಾಪಸ್ ಹೋಗ್ತೀರಾ ಅನ್ನೋಂಥ ಮಾತುಗಳು ಹೇಳ್ತಿದ್ರು. ಟೇಬಲ್ ಟು ಟೇಬಲ್ ಓಡಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ದಿಟ್ಟ ಶಾಸಕಿ. ಯಾವಾಗ ನಮ್ಗೆ ಅರ್ಥ ಆಗುತ್ತೆ ಅಂದರೆ ನಾವು ಸತತವಾಗಿ ಜನರ ಮಧ್ಯೆ ಇದ್ದಾಗ ನಮ್ಗೆ ಅರ್ಥ ಆಗುತ್ತೆ. ಒಡನಾಟ ಇಟ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಸರ್ಕಾರದ ಮಟ್ಟದಲ್ಲಿ ನಾನು ಟೇಬಲ್ ಟು ಟೇಬಲ್ ಓಡಾಡ್ತೇನೆ. ಕ್ಷೇತ್ರಕ್ಕೆ ತಂದಿರುವ ಅನುದಾನವಾದರೂ ಎಷ್ಟು ಗೊತ್ತಾ ಪೂರ್ಣಿಮಾ, ಕ್ಷೇತ್ರಕ್ಕೆ ಎಷ್ಟು ಅನುದಾನ ತಂದಿದೆ? ನಾನು ಇದುವರೆಗೂ ನೀವು ಎಲ್ಲ ಹೆಡ್ ಆಫ್ ಅಕೌಂಟ್ ತಗೊಂಡ್ರೆ ಒಂದು ಶಾಸಕೀಯ ಆದ್ಯತೆಯ ಕೆಲಸಗಳು ಯಾವ್ಯಾವು? ನಿಮ್ಮ ಆದ್ಯತೆಗಳೇನು? ನನ್ನ ಆದ್ಯತೆ ಮೊದಲಿಗೆ ನೀರಿನ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದು. ಅದಕ್ಕೆ ನಾನು ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನ ರೂಪಿಸಿದ್ದೇನೆ. ನಮ್ಮ ನಿರೀಕ್ಷಿಸಿ ಕಂತೆ ಪುರಾಣಕ್ಕೆ ಅಂತ್ಯ.